ಭಯ ಬೇಡ ಸುಳ್ಳು ಸುದ್ದಿಗೆ ಕಿವಿ ಕೊಡಬೇಡಿ ಸ್ಪಷ್ಟ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಕೊರೋನಾ ಭಯ ಬೇಡ पद अंद्रे अदु कोरोना 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 भीतियष्टु जनरन्न आवरिसिकोंडिदे आतंकद वातावरण निर्माण आगिदे याकंद्रे भारतदल्लू कूड कोरोना भीति हेच्चळ आगता इरुवंत हिन्नेलेयल्लि कोरोना पीडितर संख्ये बग्गे स्पष्टवाद माहितियन्न कोट्टिद्दारे केंद्र आरोग्य सचिवरु ई ओंदु कोरोना ಸೋಂಕಿತರ ಸಂಖ್ಯೆ ಈಗ 28 ಕ್ಕೆ ಏರಿಕೆಯಾಗಿದೆ 14 ಇಟಲಿ ಪ್ರವಾಸಿಗರು 7 ಮಂದಿ ಭಾರತೀಯರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು ಆಗ್ರಾದಲ್ಲಿ 6 ಜನರಿಗೆ ಸೋಂಕರು ಇರುವಂತದ್ದು ದೃಢಪಟ್ಟಿದೆ ಇದೇ ದೇಶದಲ್ಲಿ 28 ಜನರಿಗೆ ಸೋಂಕಿರೋದು ದೃಢಪಟ್ಟಿದೆ ಕೇಂದ್ರ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಹರ್ಷವರ್ಧನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಭಾರತದಲ್ಲಿ 28 ಜನರಿಗೆ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ ಭಾರತದಲ್ಲಿ ಕೊರೋನಾ ಭೀತಿ ಹೆಚ್ಚಳ ಆಗಿದೆ ಈ ಒಂದು ಭೀತಿ ಇರುವಂತ ಸಂದರ್ಭದಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನ ನೀಡಿದ್ದಾರೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅನುರೋಧ किया है कि अपने सभी अस्पतालों में एंटीसिपेट करके कि अगर कल को केसेस इत्यादि की संख्या किसी भी कारण से बढ़ती है आइसोलेशन इत्यादि के लिए हमें सस्पेक्टेड लोगों को भी प्रॉपर फैसिलिटीज में आइसोलेट करने की जरूरत पड़ती है तो वो भी अपने सभी अस्पतालों में अच्छी क्वालिटी की जो आइसोलेशन की फैसिलिटीज आइसोलेशन के वार्ड्स उनको तुरंत डेवलप कर लें यद्यपि ये इंस्ट्रक्शन तो हमने उनको सारे देश के अस्पतालों को पहले भी दी हुई है और पीछे हमारे विभाग के जॉइंट सेक्रेटरी लेवल के ऑफिसर्स को हमने लास्ट वीक आपको बताया था हमने सारे देश भर में उनको भेजा था और वो दो दिन पहले सारे देश में हर स्टेट्स में लगभग विजिट करके जो वहाँ पर फैसिलिटीज क्रिएट की गई हैं एंटिसिपेशन में आगे अगर कोई हमें ज़रूरत पड़ती है और एयरपोर्ट्स पर वो सारी की सारी वो देख कर वापस आए हैं जहाँ भी उनको कोई भी सजेशन देना था इम्प्रूवमेंट की गुंजाइश थी वो सारा कुछ वो करके आए हैं लगातार भारत सरकार की जो रैपिड रिस्पांस टीम्स हैं हमारी जो है क्योंकि रैपिड रिस्पांस टीम तो ट्रिगर कर सकती है एक्शन को इनिशिएट कर सकती है सारे देश के अंदर तो स्टेट गवर्नमेंट्स को ही जो है हैव टू टेक चार्ज ऑफ द होल सिचुएशन तो ये हमने एक उनके साथ बातचीत करके आज ये मीटिंग की है दिल्ली के सभी लोगों के साथ तो आई थॉट कि एक तो आपको सूचित कर दें 12 जो कंट्रीज हैं उनके ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಸದ್ಯಕ್ಕೆ ಕೊರೋನಾ ಭಯ ಬೇಡ ಯಾಕಂದ್ರೆ ಯಾವುದೇ ಕೊರೋನಾ ಕೇಸ್ ದಾಖಲಾಗಿಲ್ಲ ವೈರಸ್ ವಿರುದ್ಧ ನಾಲ್ಕು ದಿಕ್ಕಿನಲ್ಲೂ ಎಲ್ಲಾ ಕಡೆ ಅಲರ್ಟ್ ಅನ್ನ ಮಾಡಲಾಗಿದೆ ಸದ್ಯಕ್ಕೆ ಕೊರೋನಾ ಬಗ್ಗೆ ಭಯ ಬೇಡ ಜನರಿಗೆ ಕೊರೋನಾ ಕೇಸ್ ಯಾವುದೇ ರೀತಿಯಲ್ಲೂ ಇಲ್ಲಿ ದಾಖಲಾಗಿಲ್ಲ ಅನ್ನುವಂತ ಒಂದು ಖುಷಿ ಸುದ್ದಿ ಇದು ವೈರಸ್ ವಿರುದ್ಧ ನಾಲ್ಕು ದಿಕ್ಕಿನಲ್ಲೂ ಅಲರ್ಟ್ ಅನ್ನ ಮಾಡ್ಕೊಳ್ಳಲಾಗಿದೆ ಯಾವುದೇ ಗಾಳಿ ಮಾತಿಗೂ ನೀವು ಕಿವಿ ಕೊಡಲೇಬೇಡಿ ಕೊರೋನಾ ವೈರಸ್ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಇರಲಿ ನ್ಯೂಸ್ 8 ನಲ್ಲಿ ಕೊರೋನಾ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದೀವಿ ಸಾಕಷ್ಟು ಆತಂಕದ ವಾತಾವರಣ ಇದೆ ಏನಾಗುತ್ತೋ ಅನ್ನುವಂತ ಆತಂಕ ಒಂದು ರೀತಿಯಂತ ಗಾಳಿ ಸುದ್ದಿಗಳು ಸಾಕಷ್ಟು ಹರಡಾಡ್ತಾ ಇದೆ ಇವೆಲ್ಲದಕ್ಕೂ ಸ್ಪಷ್ಟ ಮಾಹಿತಿಯನ್ನು ನಿಮ್ಮ ನ್ಯೂಸ್ 8 ಕನ್ನಡ ಕೊಡ್ತಾ ಇದೆ ಕೊರೋನಾ ಬಗ್ಗೆ ತಜ್ಞ ವೈದ್ಯರು ಸ್ಪಷ್ಟ ಮಾಹಿತಿಯನ್ನು ನೀಡುತ್ತಿದ್ದಾರೆ ರಾಜೀವ್ ಗಾಂಧಿ ಆಸ್ಪತ್ರೆಯ ನಿರ್ದೇಶಕರು ಜಾಗೃತಿಯನ್ನ ಮೂಡಿಸಿದ್ದಾರೆ ಕೊರೋನಾ ಬಗ್ಗೆ ನ್ಯೂಸ್ 8 ನಲ್ಲಿ ಡಾಕ್ಟರ್ ನಾಗರಾಜ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ಮುಖಾಂತರ ಆದೋದ್ನಲ್ಲ ಹೈದರಾಬಾದಲ್ಲಿ ಒಂದು ಪಾಸಿಟಿವ್ ಅಂತ ಗೊತ್ತಾದ ಮೇಲೆ ಜನರು ದಿಗ್ಭ್ರಾಂತರಾಗಿದ್ದಾರೆ 108 ಕಾಲ್ಸ್ ಬರ್ತಾ ಇದ್ದಾವೆ ಈಗ ನಮ್ಮದು ಇನ್ಫ್ಲುಯೆನ್ಸ್ ಸಿಂಪ್ಟಮ್ ಇದೆ ನಾನು ಕೊರೋನಾ ವೈರಸ್ ಸಸ್ಪೆಕ್ಟ್ ಅಂತ ಕ್ವೆಶ್ಚನ್ಸ್ ಕೇಳ್ತಾ ಇದ್ದಾವೆ ಇದು ಸರ್ವಸಾಮಾನ್ಯ ಈ ಜನ ಇದು ನಾವು 2008 2009 ಸಹ ಇದೇ ತರ ಸೀನ್ ನೋಡಿದ್ವಿ ಹೆಚ್ಚಿನ ಟೈಮಲ್ಲಿ ಸಹ ಹಾಗಾಗಿ ಇದು ಸರ್ವಸಾಮಾನ್ಯ ಬಟ್ ನೆನ್ನೆ ಬಿಕಾಸ್ ಆಫ್ ದ ಟೆಕ್ ಇಶ್ಯೂ ಸಡನ್ ನೆನ್ನೆ 97 ಸ್ಕ್ರೀನಿಂಗ್ ಆಗಿದೆ 97 ಒಂದೇ ದಿವಸದಲ್ಲಿ ಅದರಲ್ಲಿ 27 ಸ್ವಾಬ್ ತಗೊಂಡಿದ್ವಿ ಸೋ ಹಾಗಾಗಿ ನೆನ್ನೆ ಸ್ಟ್ಯಾಟಿಸ್ಟಿಕ್ ನೋಡಿದ್ರೆ ಪ್ರಾಬಬ್ಲಿ ಜನಸಂಖ್ಯೆ ಜಾಸ್ತಿ ಆಗಬಹುದು ಅಂದ್ರೆ ದಿಗ್ಭ್ರಾಂತರಾಗಿ ಬರುವವರು ಅಂದ್ರೆ ನನಗೆ ಇರಬಹುದು ಅಂತ ಕೇಳ್ಕೊಂಡ್ರು ಹಾಗಾಗಿ ನಾವು ಅದನ್ನ ಫೇಸ್ ಮಾಡಕ್ಕೆಲ್ಲ ಸನ್ನಿದ್ರಾಗಿದ್ದೇವೆ ಪೇಷಂಟ್ಸ್ ಎಷ್ಟೋ ಜನ ಪ್ಯಾನಿಕ್ ಆಗಿದ್ದಾರೆ ನಾಟ್ ಟು ಬಿ ಪ್ಯಾನಿಕಿ ನಿಮ್ದು ಸಿಂಪ್ಟಮ್ಸ್ ಬಂದ್ರೆ ತಪಾಸಣೆ ಮಾಡಿಸ್ಕೊಂತ ಹೇಳ್ಬೇಕು
ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಏನಾದರೂ ಅಂತಹ ಸಿಂಪ್ಟಮ್ಸ್ ಬಂದ್ರೆ ನೀವು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲಿ ಬೇಡ. ಇನ್ನು ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಹಾಗೆಯೇ ಕೆಎಸ್ಆರ್ಟಿಸಿ ಸಂಸ್ಥೆ ಆಲ್ರೆಡಿ ಎಚ್ಚೆತ್ತುಕೊಂಡಿದೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ಬಸ್ಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಕ್ಲೀನ್ ಅನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳನ್ನ ರಾಸಾಯನಿಕವನ್ನ ಸಿಂಪಡಿಸಿ ಕ್ಲೀನ್ ಮಾಡಲಾಗ್ತಾ ಇದೆ. ಇತ್ತ ಯಾದಗಿರಿಯಲ್ಲೂ ಈಶಾನ್ಯ ಸಾರಿಗೆ ಬಸ್ಗಳನ್ನ ಕ್ಲೀನ್ ಮಾಡಲಾಗಿದೆ. ಬೆಂಗಳೂರಲ್ಲೂ ಕೂಡ ಕೊರೋನಾ ಆತಂಕ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸಂಸ್ಥೆಗಳು ಎಚ್ಚೆತ್ತುಕೊಂಡಿದೆ. ಕೊರೋನಾ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಬಸ್ಗಳನ್ನ ಕ್ಲೀನ್ ಮಾಡಲಾಗ್ತಾ ಇದೆ. ರಾಸಾಯನಿಕಗಳನ್ನ ಸಿಂಪಡಿಸಿ ಕ್ಲೀನ್ ಮಾಡಲಾಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಹಾಗೆಯೇ ಈಶಾನ್ಯ ಸಾರಿಗೆ ಬಸ್ಗಳನ್ನ ಕ್ಲೀನ್ ಮಾಡಲಾಗ್ತಾ ಇದೆ. ಯಾದಗಿರಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಇನ್ನೊಂದಷ್ಟು ಅನಾಹುತಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇದು ಪ್ರಿಕಾಷನ್ ಮೆಥಡ್ಗಳನ್ನ ತೆಗೆದುಕೊಳ್ಳಲಾಗ್ತಿದೆ. ವಿಧಾನ ಪರಿಷತ್ತಲ್ಲಿ ಕೊರೋನಾ ಬಗ್ಗೆ ಚರ್ಚೆ ನಡೆದಿದೆ. ಕೊರೋನಾ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಹೇಳಿದ್ದಾರೆ ಎಸ್ ಆರ್ ಪಾಟೀಲ್ ಅವರು. ಹಾಗೆ ಕೈಗೊಂಡ ಕ್ರಮಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ ಎಸ್ ಆರ್ ಪಾಟೀಲ್. ಕೊರೋನಾ ವೈರಸ್ ಇರೋದ್ರ ಬಗ್ಗೆ ಈಗ ಎಲ್ಲಾ ಕಡೆ ಆತಂಕ ನಿರ್ಮಾಣ ಆಗಿದೆ. ಸೊ ಎಲ್ಲಾ ಕಡೆ ಎಚ್ಚರಿಕೆ ಇರಬೇಕಾಗುತ್ತೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವ್ಯಾವ ಕ್ರಮಗಳನ್ನ ಇಲ್ಲಿಯವರೆಗೂ ಕೈಗೊಂಡಿದ್ದೀರಿ ಕೊರೋನಾ ವೈರಸ್ ಬಗ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಾಟೀಲ್ ಕೇಳಿದಾಗ ಡಾಕ್ಟರ್ ಸುಧಾಕರ್ ಅವರು, ಸಚಿವರಾಗಿರುವ ಸುಧಾಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿದೇಶಗಳಿಂದ ಬರುವವರನ್ನ ತಪಾಸಣೆಗೆ ಒಳಪಡಿಸುತ್ತೇವೆ, ರಾಜ್ಯದ 50 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಕೊರೋನಾ ವೈರಸ್ ಈಗ ಎಲ್ಲಾ ಕಡೆ ಆತಂಕಕ್ಕೆ ಕಾರಣ ಆಗುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಇದೇ ವಿಚಾರ ಚರ್ಚೆಗೆ ಬಂತು. ವಿಧಾನ ಪರಿಷತ್ನಲ್ಲಿ ಕೊರೋನಾ ಬಗ್ಗೆ ಚರ್ಚೆ ನಡೆದಿದೆ, ಯಾವ ರೀತಿ ಕ್ರಮವನ್ನು ಕೈಗೊಳ್ಳಲಾಗಿದೆ, ಎಚ್ಚರಿಕೆ ಇರಬೇಕಾಗುತ್ತೆ ಅಂತ ಹೇಳಿ ಎಸ್ ಆರ್ ಪಾಟೀಲ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಡಾಕ್ಟರ್ ಸುಧಾಕರ್ ಕ್ಯಾನ್ಸರ್ ಅನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ. ಈಗಾಗಲೇ ಇಲ್ಲಿಯವರೆಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಬೇರೆ ದೇಶಗಳಿಂದ ಆಗಮಿಸುತ್ತಿರುವ 39,391 ಪ್ರಯಾಣಿಕರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಅದರಲ್ಲಿ ಬಾಧಿತ 11 ದೇಶಗಳಲ್ಲಿ ಪ್ರವಾಸ ಕೈಗೊಂಡಿರುವ 468 ಪ್ರಯಾಣಿಕರನ್ನು ಗುರುತಿಸಿ ಅವರ ಸರ್ವೇಕ್ಷಣೆ ನಡೆಸಿ ಮನೆಗಳಲ್ಲಿ ಪ್ರತ್ಯೇಕ ಇರಿಸಲಾಗಿದೆ. ಅವರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತೆ. ಕಡಲ ತೀರ ಪ್ರದೇಶಗಳಲ್ಲಿಯೂ ಕೂಡ ಪ್ರಯಾಣಿಕರ ಸರ್ವೇಕ್ಷಣೆ ನಡೆಸಲಾಗುತ್ತಿದೆ. ಕಳೆದ ವಾರ ದಿನಾಂಕ 20/3/2020 ಒಬ್ಬ ವ್ಯಕ್ತಿ ದುಬೈನಿಂದ ಬೆಂಗಳೂರಿಗೆ ಬಂದು ವಾಸ್ತವ್ಯ ಹೂಡಿ ಹೈದರಾಬಾದ್ಗೆ ಪ್ರಯಾಣಿಸ್ತಾರೆ. ನಂತರ ರೋಗ ಲಕ್ಷಣಗಳು ಗೋಚರಿಸಿ ರೋಗ ಪ್ರಕರಣ ಖಚಿತಪಟ್ಟಿರುವುದು ತಿಳಿದು ಬಂದಿರುತ್ತದೆ. ವ್ಯಕ್ತಿಯ ಕಚೇರಿ ವ್ಯಕ್ತಿ ವಾಸ್ತವ್ಯ ಹೂಡಿದ್ದ. ಇನ್ನು ಮಧ್ಯಪ್ರದೇಶ ಸರ್ಕಾರಕ್ಕೆ ಕಂಟಕ ಇದೆಯಾ, ಅಲ್ಲೂ ಆಪರೇಷನ್ ರಾಜಕೀಯ ನಡೀತಾ ಇದೆಯಾ? ರಾಜ್ಯದಲ್ಲಿ ಮಧ್ಯಪ್ರದೇಶ ಶಾಸಕರು, ಮೂವರು ಕೈ ಶಾಸಕರು ಶಿಫ್ಟ್, ಆಪರೇಷನ್ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲೂ ಆಪರೇಷನ್ ಕಮಲ ನಡೀತಾ ಇದೆಯಾ ಅನ್ನುವ ಪ್ರಶ್ನೆ ಇದೆ ಈಗ. ಯಾಕಂದ್ರೆ ಕರ್ನಾಟಕ ಮಾದರಿಯಲ್ಲೇ ಮಧ್ಯಪ್ರದೇಶದಲ್ಲೂ ಆಪರೇಷನ್ ನಡೆಸೋದಕ್ಕೆ ಒಂದು ರೀತಿಯ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕಮಲ್ನಾಥ್ ಸರ್ಕಾರಕ್ಕೆ ಕಂಟಕ ಶುರುವಾಗಿದೆಯಾ, ಕರ್ನಾಟಕ ಮಾದರಿಯಲ್ಲೇ ಆಪರೇಷನ್ ಅಲ್ಲಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಮಲ್ನಾಥ್ ಸರ್ಕಾರಕ್ಕೆ ಈ ಮೂಲಕ ಕಂಟಕ ಆರಂಭ ಆಗಿದೆ ಅಂತ ಹೇಳಲಾಗಿದ್ದು ಕರ್ನಾಟಕದಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ನ ಶಾಸಕರು ಇದ್ದಾರಾ, ಮಧ್ಯಪ್ರದೇಶ ಕೈ ಶಾಸಕರು ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಲಾಗಿದ್ದು, ಮೂವರು ಶಾಸಕರನ್ನ ಬಿಜೆಪಿ ಸೆಳೆಯಿತಾ, ಅದರಲ್ಲೂ ನಾವು ಗಮನಿಸಬೇಕು ಓರ್ವ ಕಾಂಗ್ರೆಸ್ ಶಾಸಕ, ಇಬ್ಬರು ಪಕ್ಷೇತರರು ಇದ್ದಾರೆ ಬೆಂಗಳೂರಲ್ಲಿ ಇರುವ ಬಗ್ಗೆ ಸಚಿವ ಜೀತು ಪಟ್ಟಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನೂ ಹಲವರು ಈ ಟೀಮ್ ಸೇರುವ
ಸಾಧ್ಯತೆ ಇದೆ. ಓರ್ವ ಕಾಂಗ್ರೆಸ್ ಶಾಸಕ ಇಬ್ಬರು ಪಕ್ಷೇತರರು ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಇರುವ ಬಗ್ಗೆ ಸಚಿವ ಜೀತು ಪಟ್ಟಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಇನ್ನೂ ಹಲವರು ಈ ಟೀಮ್ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಆಪರೇಷನ್ ಮಧ್ಯಪ್ರದೇಶ ಹಾಗಾದ್ರೆ ನಡೀತಾ ಇದೆಯಾ, ಆಪರೇಷನ್ ಕಮಲ ನಡೀತಾ ಇದೆಯಾ ಮಧ್ಯಪ್ರದೇಶದಲ್ಲೂ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಒಂದು ರೀತಿಯಲ್ಲಿ ಆಪರೇಷನ್ ಕಮಲ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಕಮಲ್ನಾಥ್ ಸರ್ಕಾರಕ್ಕೆ ಹಾಗಾದ್ರೆ ಕಂಟಕ ಎದುರಾಗಿದೆಯಾ? ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಶಾಸಕರು ಇದ್ದಾರೆ. ಆ ಒಂದು ಶಾಸಕರನ್ನ ಗಮನಿಸಿದ್ರೆ ಓರ್ವ ಕಾಂಗ್ರೆಸ್ ಶಾಸಕ ಸೇರಿದಂತೆ ಇಬ್ಬರು ಪಕ್ಷೇತರರು ಕೂಡ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ. ಬೆಂಗಳೂರಲ್ಲಿ ಇರುವ ಬಗ್ಗೆ ಸಚಿವ ಜೀತು ಪಟ್ಟಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು, ಇನ್ನೂ ಕೆಲವರು ಸೇರ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿದ್ರು. ಹಾಗಾಗಿ ಏನಾಗ್ತಾ ಇದೆ, ಕರ್ನಾಟಕ ಮಾದರಿಯಲ್ಲೇ ಮಧ್ಯಪ್ರದೇಶದಲ್ಲೂ ಆಪರೇಷನ್ ಕಮಲವನ್ನ ಮಾಡುವ ಪ್ರಯತ್ನ ನಡೀತಾ ಇದೆಯಾ ಅನ್ನೋದನ್ನ ಗಮನಿಸಬೇಕಾಗುತ್ತೆ. 230 ಸಂಖ್ಯಾಬಲದ ಬಲಾಬಲವನ್ನು ನಾವು ಗಮನಿಸಿದ್ರೆ ವಿಧಾನಸಭೆಯಲ್ಲಿ 114 ಮಂದಿ ಕಾಂಗ್ರೆಸ್ ಶಾಸಕರು, ಬಿಎಸ್ಪಿಯ 2 ಶಾಸಕರು, ಎಸ್ಪಿಯ 1 ಶಾಸಕರು ಇರೋದನ್ನ ನಾವು ಗಮನಿಸಬಹುದು. कुछ विधायकों को बेंगलुरु भी ले, कोई बात नहीं ले गए, वो भी संपर्क में है, वो भी खुलासा करेंगे. वीडियो वीडियो ऑडियो इनके वायरल हो रहे हैं, पैसे की बातें कितने कितने कैसे कैसे किस किस मंत्री ने बात की, शिवराज सिंह का रोल क्या है, सब क्लियर हो रहा है. कुछ विधायकों को बेंगलुरु भी ले, कोई बात नहीं ले गए, वो भी संपर्क में है, वो भी खुलासा करेंगे. वीडियो वीडियो ऑडियो इनके वायरल हो रहे हैं, पैसे की बातें कितने कितने कैसे कैसे किस किस मंत्री ने बात की, शिवराज सिंह का रोल क्या है, सब क्लियर हो रहा है. 3 ದಿನಗಳ ಹಿಂದೆನೆ ದಿಗ್ವಿಜಯ್ ಸಿಂಗ್ ಆರೋಪವನ್ನ ಮಾಡಿದ್ರು. ಮಧ್ಯಪ್ರದೇಶ ಸರ್ಕಾರವನ್ನ ಕೆಡವೋದಕ್ಕೆ ಬಿಜೆಪಿ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪ ದಿಗ್ವಿಜಯ್ ಸಿಂಗ್ ಅವರದ್ದು ಆಗಿತ್ತು. 3 ದಿನಗಳ ಹಿಂದೆಯೇ ಈ ಆರೋಪವನ್ನ ಅವರು ಮಾಡಿದ್ರು. ತಲಾ ಒಬ್ಬೊಬ್ಬರಿಗೂ 25-35 ಕೋಟಿ ಆಫರ್ ಅನ್ನ ಕೊಡ್ತಿದ್ದಾರೆ ಅನ್ನುವ ಆರೋಪವನ್ನ ದಿಗ್ವಿಜಯ್ ಸಿಂಗ್ ಅವರು ಮಾಡಿದ್ರು. ಮೊದಲ ಹಂತದಲ್ಲಿ 5 ಕೋಟಿ ರೂಪಾಯಿ ಆಫರ್ ಅನ್ನ ಕೊಡ್ತಾರೆ ಒಬ್ಬೊಬ್ಬರಿಗೂ. ತಲಾ 25-30 ಕೋಟಿ ರೂಪಾಯಿ ಆಫರ್ ಅನ್ನ ನೀಡಲಾಗ್ತಾ ಇದೆ. ಸರ್ಕಾರ ಕೆಡವಿದ ಬಳಿಕ ಉಳಿದ ಹಣವನ್ನ ನೀಡ್ತಾರೆ ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ವಿರುದ್ಧ ಆರೋಪವನ್ನ ದಿಗ್ವಿಜಯ್ ಸಿಂಗ್ ಮಾಡಿದ್ರು. ಆದ್ರೆ ದಿಗ್ವಿಜಯ್ ಸಿಂಗ್ ಆರೋಪವನ್ನ ಬಿಜೆಪಿ ನಿರಾಕರಿಸಿದೆ. ನಮಗೆ ಆಪರೇಷನ್ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ ಶಿವರಾಜ್ ಸಿಂಗ್ ಅವರು. ಇನ್ನು ದಿಗ್ವಿಜಯ್ ಸಿಂಗ್ ಬ್ಲಾಕ್ ಮೇಲ್ ರಾಜಕಾರಣ ಅಂತ ಹೇಳಿ ಕಿಡಿಯನ್ನ ಕಾರಿದ್ದಾರೆ. होकर अब यह तय हुआ है कि अगर सरकार गिरती है तो शिवराज सिंह चौहान मुख्यमंत्री बनेंगे और नरोत्तम मिश्रा उप मुख्यमंत्री बनेंगे. और अब 5 करोड़ पहली किश्त, अगली किश्त राज्यसभा चुनाव पर और आखिरी किश्त अविश्वास प्रस्ताव पर. अब मुख्यमंत्री को अपनी इंपॉर्टेंस जताना होगा, ब्लैकमेल करना होगा, कोई काम नहीं हुआ होगा तो कुछ भी कहकर दबाव बना दो. ये उनकी आदत है, इसलिए मुझे इससे ज्यादा कुछ नहीं था. अब मुख्यमंत्री को अपनी इंपॉर्टेंस जताना होगा, ब्लैकमेल करना होगा, कोई काम नहीं हुआ होगा तो कुछ भी कहकर दबाव बना दो. ये उनकी आदत है, इसलिए मुझे इससे ज्यादा कुछ नहीं था. बीजेपी और यावत्तु कूड़ा ವಿಧಾನಸಭೆಗೆ ಪಾರ್ಲಿಮೆಂಟ್ಗೆ ನೇರವಾಗಿ ಬಂದು ಗೊತ್ತಿಲ್ಲ ಅವರಿಗೆ, ಎಲ್ಲ ಹಿಂಭಾಗಲಿಂದ ಬರೋದು. ಕಾನ್ಸ್ಟಿಟ್ಯೂಷನ್ ಹಾಳು ಮಾಡೋದೇ ಅವ್ರಿಗೆ ಗೊತ್ತು. ಅಂದ್ರೆ ಇಲ್ಲಿ ಏನಾಗುತ್ತೆ, ಕರ್ಕೊಂಬರೋದಕ್ಕೆ ಶಾಸಕರುಗಳು ಮಕ್ಕಳಲ್ಲ, ಅವ್ರ ಪಕ್ಷ ನಿಷ್ಠೆ ಇಲ್ಲ ಅಂತ ಒಪ್ಕೊಂಡಂಗೆ ಅವ್ರಿಗೆಂತ ಒಂದು ಅಧಿಕಾರಕ್ಕೋ ಯಾವುದೋ ಒಂದು ದುಡ್ಡಿಗೋ ಯಾರ ಜೊತೆಗೆ ಹೋಗಿ ಅದು ಭಾರತೀಯ ಜನತಾ ಪಾರ್ಟಿ ಮೇಲೆ ಆಪಾದನೆ ಮಾಡೋದಕ್ಕೆ ಅರ್ಥವೇ ಇಲ್ಲ. ಅವ್ರ ಪಕ್ಷದ ನಾಯಕರ ವೈಫಲ್ಯ ಅದು. ಯಾವುದು ಸತ್ಯ ಅಲ್ಲ, ಯಾವುದೇ ರೀತಿಯಾದಂಥ ಶಾಸಕರು ಯಾವುದೇ ರಾಜ್ಯದವರು ಕರ್ನಾಟಕದಲ್ಲಿ ಏನು ಬಂದಿಲ್ಲ, ಇದು ಬಹಳ ಸ್ಪಷ್ಟವಾಗಿರುವಂಥ ವಿಚಾರ. ಯಾವ ಶಾಸಕರೂ ಕರ್ನಾಟಕಕ್ಕೆ ಬಂದಿಲ್ಲ. ಮಧ್ಯಾಹ್ನ ಅಗ್ರವಾರ್ತೆಯಲ್ಲಿ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾತ್ರಿ ಹತ್ತಾದ್ರೆ ಸಾಕು ಏಕ್ದಮ್ ಅಟ್ಯಾಕ್, ಅದೊಂದೇ ಜಾಗದಲ್ಲಿ 20 ಬಾರಿ ಅಟ್ಯಾಕ್. ಕತ್ತಲಲ್ಲಿ ಕಾಣಲ್ಲ, ಹಗಲಲ್ಲಿ ಕೈಗೆ ಸಿಗೋಲ್ಲ, ಕತ್ತಲಲ್ಲಿ ಕಚ್ತಾಳೆ. ಬೆಂಗಳೂರಿನ ರಾಜಾಜಿನಗರದ ಜನರು ಕರಿನಾಯಿಯ ಕಾಟಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ರಾಜಾಜಿನಗರದ 3ನೇ ಬ್ಲಾಕ್ನ ಮುಖ್ಯ ರಸ್ತೆಯಲ್ಲಿ ಒಂದೇ ಒಂದು ಕರಿನಾಯಿ 20 ಜನರ ಮೇಲೆ ದಾಳಿ ಮಾಡಿದೆ. ವಾಕಿಂಗ್ ಹೋಗ್ತಿದ್ದವರ ಮೇಲೆ ಬ್ಲ್ಯಾಕ್ ಡಾಗ್ ಅಟ್ಯಾಕ್ ಮಾಡಿದೆ. ಮಂಗಳ ಅನ್ನೋರಿಗೆ ಕಚ್ಚಿದ್ದ ಕರಿನಾಯಿ ಅದೇ ರಸ್ತೆಯಲ್ಲಿ ಪ್ರೀತಿ ಅನ್ನುವ ಮಹಿಳೆಗೂ ಕಚ್ಚಿತ್ತು.
ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಅಜ್ಜನ ಮೇಲೂ ಎರಗಿತ್ತು. ಆಟ ಆಡ್ತಿದ್ದ ಮಕ್ಕಳು ಮಹಿಳೆಯರನ್ನ ಕಚ್ಚಿದೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಈ ದೃಶ್ಯ ನೋಡಿದ್ರೆ ಕರಿ ನಾಯಿಯ ಭಯ ಮತ್ತಷ್ಟು ಜಾಸ್ತಿಯಾಗಿದೆ. ಜನ ಈಗ ಈ ರಸ್ತೆಯಲ್ಲಿ ಓಡಾಡೋಕೂ ಭಯ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಭಯ ಪಡ್ತಿದ್ದಾರೆ. ಈ ರಕ್ಕಸ ನಾಯಿ ಬಗ್ಗೆ ಸ್ಥಳೀಯರು ಪಾಲಿಕೆಗೆ ಎಷ್ಟೇ ದೂರು ಕೊಟ್ಟರು ಪ್ರಯೋಜನ ಮಾತ್ರ ಶೂನ್ಯ. ಅಲ್ಲದೆ ಬಿಬಿಎಂಪಿ ಆಸ್ಪತ್ರೆಗೆ ಹೋದ್ರೂ ಸಿಗ್ತಾ ಇಲ್ಲ. ನಾಯಿ ಕಡಿತದ ಮೆಡಿಸಿನ್ಸ್ ಬಿಬಿಎಂಪಿ ಆಸ್ಪತ್ರೆಯಲ್ಲೇ ಇಲ್ವಂತೆ. ಹೀಗಾಗಿ ಗಾಯಾಳುಗಳು ಈಗ ಖಾಸಗಿ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಡೈಲಿ ವಾಕ್ ಮಾಡ್ತಿದ್ದಂಗೆ 6 o'clock ನಾನು ದೇವಸ್ಥಾನದ ಹತ್ರ ವಾಕ್ ಮಾಡಕ್ಕೆ ಹೋದೆ. ಹಿಂದೆಯಿಂದ ಬಂದಿದ್ದೆ ಆ ನಾಯಿ ಕಪ್ಪು ಕಲರ್ದು, ಹಿಂದೆಗಡೆಯಿಂದನೇ ಬಾಯಿ ಹಾಕಿ ಕಚ್ಚಿಬಿಟ್ಟು ಬಿಡಿಸ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ಅದು 2-3 ಕಡೆ ಚೆನ್ನಾಗಿ ಬೈಟ್ ಮಾಡಿಬಿಟ್ಟು ಮತ್ತೆ ಯಾರೋ ಬಂದು ಒಂಚೂರು ಅದಕ್ಕೆ ಕೊಡಿಯೋಕ್ಕೆ ಎದುರಿಸಿದ್ದಕ್ಕೆ ಬಿಟ್ಟೋಡೋಯ್ತು. ಅದೇ ಥರ ಎಲ್ಲರಿಗೂ ಒಂದು 30-40 ಜನಕ್ಕೆ ಕಚ್ಚಿದೆ ನಿನ್ನೆ. ಯಾರು ಆಮೇಲೆ ಮುಂದೆಗಡೆ ಪಾಪ ಒಬ್ಬರು ವಾಕ್ ಹೋಗ್ತಾಯಿದ್ರು, ಅವ್ರು ಬಂದು ನನ್ನ ಕರ್ಕೊಂಡ್ಬಂದು ಮನೆಗೆ. ಆ ಬ್ಲಡ್ಡೆಲ್ಲ ನೋಡಿ ಕೈ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡ್ಬಂದ್ರು ಮನೆಗೆ. ಕರ್ಕೊಂಬಂದು ಕೂಡಿಸಿ ಆಮೇಲೆ ಫಸ್ಟು ನಮ್ಮ ಮಕ್ಕಳು ಎಬ್ಬರಿಸಿ ಶಾಪ್ಗೆ ಕರ್ಕೊಂಡೋಗಪ್ಪ ಅಂತ ಹೇಳಿಬಿಟ್ಟು ಪಾಪ ಹೋದರು ಅವರು. ಇಲ್ಲಿ ಸುಮಾರು ರಾತ್ರಿ ಆದರೆ ಎಲ್ಲ ಗುಂಪು ಸೇರ್ಕೊಳ್ಳುತ್ತೆ ಅಲ್ಲಿ ಬೂತ್ ಹತ್ರ, ತುಂಬ ಓನ್ ಕಿರಿಸ್ತಾರೆ, ಕಿರಿಸುತ್ತೆ ನಾಯಿಗಳು. ಅದಕ್ಕೇನು ಸೊಲ್ಯೂಷನ್ನೇ ಕಂಡಿಡ್ದಿಲ್ಲ ಯಾರೂ. ಎಷ್ಟು BBMPಗೆ ಕಂಪ್ಲೇಂಟ್ ಮಾಡಿದ್ರು ಅಷ್ಟೇ. ನಮ್ಮದು ಒಂದು ಯೋಗ ಕ್ಲಾಸ್ ಹೋಗ್ತಾ ಇದ್ದೀನಿ, ಈ ಟೈಮ್ ಸಡನ್ಲಿ ಒಂದು ಇದು ಪೇಯ್ನ್ ಆಗಿದೆ ಕಾಲಲ್ಲಿ, ನೋಡಿದರೆ ನಾಯಿ ಇತ್ತು. ಆಮೇಲೆ ನಾನು ಸ್ಪಂದನ ಹಾಸ್ಪಿಟಲ್ ಹೋಗಲಿಲ್ಲಂದರೆ ನಮ್ಮ ಮುಂಚೆ ಒಂದು ಜನಕ್ಕೆ ಕಚ್ಚಿದೆ. ಇಲ್ಲಿ ನೋಡಿದರೆ ಇವ್ರಿಗೆ ಮೂರು ಜಾಗ ಅಟ್ಯಾಕ್ ಮಾಡಿದೆ. ಆಮೇಲೆ ಇಲ್ಲಿ ಸ್ಪಂದನಲ್ಲಿ ಇದು ಇಂಜೆಕ್ಷನ್ ಎಲ್ಲ ಇಲ್ಲ ಅಂದರೆ ಸುಗ್ನಲ್ಲಿ ಹೋಗಿದೆ. ಆಮೇಲೆ ವಿದಿನ್ 1 hourಲ್ಲಿ ಇದು ಎಲ್ಲ ನ್ಯೂಸ್ ಬಂದಿದೆ, 11 ಜನಕ್ಕೆ ಕಚ್ಚಿದೆ. ಇದು ತುಂಬ ಪ್ರಾಬ್ಲಮ್ ಆಗಿದೆ ನಿನ್ನೆ ಎಲ್ಲಾಗೆ. ಮಾರ್ನಿಂಗ್ 6 o'clock ಆಗಿದೆ. ಬ್ಲ್ಯಾಕ್ ಕಲರ್ ಇತ್ತು. ಆಮೇಲೆ ಸ್ಟ್ರೀಟ್ ಲೈಟ್ ಇಲ್ಲ, ಎಲ್ಲ ಕಡೆ ಸ್ಟ್ರೀಟ್ ಲೈಟ್ ಇಲ್ಲ. ಇದು ಒಂದು ಕಷ್ಟ ಆಗಿದೆ. ಸ್ಟ್ರೀಟ್ ಲೈಟ್ ಇದೆ ಅಂದರೆ ಅಟ್ ಲೀಸ್ಟ್ ಗೊತ್ತಾಗುತ್ತೆ ನಾಯಿ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಕತ್ಲಂತ ಇಲ್ಲ, ಬೆಳಕುಂತ ಇಲ್ಲ, ಯಾವ ಟೈಮಲ್ಲಿ ಜನ ಅಲ್ಲಿ ಹೋದ್ರೂ ಕೂಡ ನಾಯಿ ಕಚ್ಚುತ್ತೆ ಅಂದರೆ BBMPಗೆ ಅಷ್ಟೆಲ್ಲ ಒಂದು ಕಂಪ್ಲೇಂಟ್ ಕೊಟ್ಟರು, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿಗೆ ಜನ ಅಲ್ಲಿ ಆತಂಕದಲ್ಲಿದ್ದಾರೆ ಈಗ? ಬೀದಿ ನಾಯಿಗಳ ಹಾವಳಿ ಬೆಂಗಳೂರಲ್ಲಿ ಹೆಚ್ಚಾಗಿರುವಂತದ್ದು. ಕಳೆದ 15 ತಿಂಗಳ ಹಿಂದೆ ಅಷ್ಟೇ ಲಗ್ಗೆರೆ ಮತ್ತೆ ಗಿರಿನಗರದಲ್ಲಿ ಇದೇ ರೀತಿ ನಾಯಿಗಳು ಅಟ್ಯಾಕ್ ಮಾಡಿ ಎಲ್ಲರೂ ಅಲ್ಲಿ ಒಂದು ಅಮ್ಮ ಏನು ವಾಕಿಂಗ್ ಹೋಗ್ತಾ ಇದ್ದಂತವರ ಮೇಲೆ ಅಟ್ಯಾಕ್ ಅನ್ನ ಮಾಡಿತ್ತು. ಈಗ ಪುನಃ ರಾಜಾಜಿನಗರದ 108ನೇ ವಾರ್ಡ್ನಲ್ಲಿ ಕೂಡ ನಿನ್ನೆ ಬೆಳಗ್ಗೆ 6 ಗಂಟೆಯ ಮುಂಜಾನೆ ಸಮಯದಲ್ಲಿ ಇದೇ ರೀತಿಯ ಘಟನೆ ಮರುಕಳಿಸಿರುವಂತದ್ದು. ಅಂದ್ರೆ ಕಪ್ಪು ಬಣ್ಣದ ನಾಯಿ ಒಂದು ಅಲ್ಲಿ ಏನು ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದಂತವ್ರು ಮತ್ತೆ ಹಾಲು ಹೋಗ್ತಾ ಇದ್ದವರು, ಶಾಲೆಗೆ ಹೋಗ್ತಾ ಇದ್ದಂತಹ ಮಕ್ಕಳು ಮತ್ತೆ ಮಹಿಳೆಯರ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ಇದೇ ರೀತಿ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಮಂಗಳ ಅನ್ನೋ ಮಹಿಳೆ ಅಲ್ಲಿ ಒಂದು ದೇವಸ್ಥಾನದ ಸುತ್ತ ವಾಕಿಂಗ್ ಹೋದ ಸಂದರ್ಭದಲ್ಲಿ ಅವರ ಮೇಲೆ ಮಾರಣಾಂತಿಕವಾಗಿ ಅಟ್ಯಾಕ್ ಅನ್ನ ಮಾಡಿ ಒಂದು ಗಾಯ ಮಾಡಿರುವಂತದ್ದು ಆ CCTV ದೃಶ್ಯಾವಳಿಯಲ್ಲಿ ನೋಡಬಹುದು ಯಾವ ರೀತಿ ಅದು ಅಟ್ಯಾಕ್ ಮಾಡಿದೆ ಅಂತ. ಅದಲ್ಲದೆ ಕೆಲವೇ ಕ್ಷಣಗಳಲ್ಲಿ ಅದೇ ರಸ್ತೆಯಲ್ಲಿ ಬಂದಂತ ಒಬ್ಬ ಅಜ್ಜನ ಮೇಲೆ ಕೂಡ ಇದೇ ರೀತಿ ದಾಳಿ ಮಾಡಿರುವಂತದ್ದು, ಮತ್ತೆ ಅದ್ರ ಮುಂದೆ ಏನು ಭಾಷ್ಯಂ ಸರ್ಕಲ್ ನ ಭಾಗದಲ್ಲೂ ಕೂಡ ಅಲ್ಲಿ ಏನು ಒಂದು ಯೋಗ ಕ್ಲಾಸ್ಗೆ ಹೋಗ್ತದಂತ ಪ್ರೀತಿ ಅನ್ನೋ ಮಹಿಳೆ ಮೇಲೆ ಇದೇ ರೀತಿ ಅಟ್ಯಾಕ್ ಅನ್ನ ಮಾಡಿ ದಾಳಿ ಮಾಡಿದೆ. ಸುಮಾರು 20ಕ್ಕೂ ಹೆಚ್ಚು ಮಂದಿಗೆ ಒಂದೇ ನಾಯಿ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಅವರಿಗೆ ಗಾಯ ಮಾಡಿರುವಂತದ್ದು. ನಂತರ ಅಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಹೋಗಿ ಅಲ್ಲಿ ಸ್ಥಳದಲ್ಲಿ ಒಂದು ಸ್ಥಳೀಯವಾಗಿದ್ದಂತಹ ಒಂದು BBMP ಆಸ್ಪತ್ರೆಗೆ ಹೋಗಿದ್ದಾರೆ. ಆದ್ರೆ ನಾಯಿ ಕಡಿತಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿ ಅಲ್ಲಿ ಮೆಡಿಸಿನ್ಸ್ ಇಲ್ಲ, ಮತ್ತೆ ಉಡಾಫೆ ಉತ್ತರವನ್ನ ಅಲ್ಲಿ ಕೊಟ್ಟಿರುವಂತದ್ದು ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ನಂತರ ಅಲ್ಲಿನ 108ನೇ ವಾರ್ಡ್ನ ಇಲ್ಲ ಒಂದು ಸ್ಥಳೀಯರು ಹೋಗಿ ನಂತರ ಒಂದು BBMP ಅಧಿಕಾರಿಗಳ ಮೇಲಿಂದ ಒಂದು ಆಕ್ರೋಶ ವ್ಯಕ್ತಪಡಿಸಿದಾಗ ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಬಳಿಕ ಆ ನಾಯಿಯನ್ನ ಸೆರೆ ಹಿಡಿದಿರುವಂತದ್ದು. ನವಿತಾ ಜೈನ್. ಓಕೆ, ಫೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಇವನ ಕಾಲು ಮುರಿದಿದ್ರೆ ಬೆಂಗಳೂರನ್ನೇ ಕತ್ತರಿಸ್ತಾನೆ, ತುಕ್ಕು ಕತ್ತಿ ಹಿಡ್ಕೊಂಡೇ ರೌಡಿಸಂ ಮಾಡ್ತಿದ್ದಾನೆ. ಎಳಸು ರೌಡಿ ಅಟ್ಟಹಾಸದ 2ನೇ ವಿಡಿಯೋ ಸಾಕ್ಷಿ ಚಿಲ್ಟಾರಿ ರೌಡಿ.